ಸಿನ ಮುಂದಿನ ಸುದ್ದಿ, ಇಡೀ ದೇಶದಂತ ಈಗ ವಂದೇ ಭಾರತ್ ಟ್ರೈನ್ಗಳ ಸುದ್ದಿ ಜೋರಾಗಿ ನಡೀತಾ ಇದೆ. ಎಲ್ಲ ಕಡೆ ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ನ ಸದ್ದು ಜೋರಾಗಿನೇ ಸುದ್ದಿ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಬೆಂಗಳೂರಿಂದ ಧಾರವಾಡ, ಬೆಂಗಳೂರಿಂದ ಚೆನ್ನೈ ಎರಡು ವಂದೇ ಭಾರತ್ ರೈಲಿದ್ದಾವೆ. ಈಗ ಮತ್ತೊಂದು ವಂದೇ ಭಾರತ್ ರೈಲ್ ಬರಬಹುದು ಬೆಂಗಳೂರಿಗೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಅದು ಕೂಡ ಬಹುದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥ ಬಹುದೊಡ್ಡ ಯೋಜನೆ. ಬೆಂಗಳೂರು ಟು ಹೈದರಾಬಾದ್ ಎರಡೂ ಕೂಡ ಐ ಟಿ ಹಬ್, ಐ ಟಿ ಸಿಟಿಗಳು ಎರಡೂ ಕೂಡ. ಸೊ ಎರಡು ಐ ಟಿ ಸಿಟಿಗಳಿಗೆ ಈಗ ವಂದೇ ಭಾರತ್ ರೈಲ್ ಬರುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಎಸ್, ಇದೇ ತಿಂಗಳು ಚಾಲನೆ ಕೂಡ ಸಿಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಆಗ್ತಾ ಇದೆಯಪ್ಪ. ಬೆಂಗಳೂರು ಮತ್ತು ಹೈದರಾಬಾದ್ ಎರಡೂ ನಗರಗಳಿಗೆ ಮೂರನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬರಬಹುದು. ಆಗಸ್ಟ್ 6 ಅಥವಾ ಆಗಸ್ಟ್ 15ರಂದು ನರೇಂದ್ರ ಮೋದಿಯವರು ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡುವ ಸಾಧ್ಯತೆ ಇದೆ ಅಂತ ರೈಲ್ವೆ ಇಲಾಖೆಗಳ ಅಧಿಕಾರಿಗಳು ಹೇಳಿದ್ದಾರೆ ಅನ್ನೋ ಒಂದು ವರದಿಯನ್ನು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ರೈಲು ಬೆಂಗಳೂರಿನ ಯಶವಂತಪುರ ಮತ್ತು ಹೈದರಾಬಾದ್ನ ಕಾಚುಗೂಡ ನಡುವೆ ಸಂಚಾರವನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಎಕ್ಸ್ಪ್ರೆಸ್ ರೈಲು ಎರಡು ನಗರಗಳ ನಡುವಿನ ಪ್ರಯಾಣ ಸಮಯವನ್ನು ಅಂದಾಜು 7 ಗಂಟೆಗಳವರೆಗೆ ಕಡಿಮೆ ಮಾಡಬಹುದು. ಅಟ್ ಪ್ರೆಸೆಂಟ್ ದುರಂತೋ ಎಕ್ಸ್ಪ್ರೆಸ್ ರೈಲು ಎರಡು ನಗರಗಳ ಮಧ್ಯೆ ವಂದೇ ಭಾರತ್ಗಿಂತ 2 ಗಂಟೆ ಹೆಚ್ಚು ಸಮಯನ ಸಂಚರಿಸುತ್ತೆ ಅನ್ನೋದು ರಾಷ್ಟ್ರೀಯ ವಾಹಿನಿಗಳ ವರದಿಯ ಸಾರಾಂಶ. ಬೆಂಗಳೂರು ಮತ್ತು ಹೈದರಾಬಾದ್ ಮಧ್ಯೆ ಈಗಾಗಲೇ ಪ್ರಾಯೋಗಿಕ ಸಂಚಾರವನ್ನು ನಡೆಸ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕಳೆದ 2 ದಿನಗಳಿಂದ ಕಾಚಿಗೂಡ ಮತ್ತು ಧೋನಿ ನಡುವೆ ಪ್ರಾಯೋಗಿಕ ಸಂಚಾರ ನಡೆಸ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಧಾರವಾಡ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಜೊತೆಗೆ ಕರ್ನಾಟಕದ ಎರಡನೇ ವಂದೇ ಭಾರತ್ ಇದಾಗಿದೆ. ಈಗಾಗಲೇ ಚೆನ್ನೈ ಮತ್ತು ಧಾರವಾಡಕ್ಕೆ ಹೋಗ್ತಾ ಇದೆ. ಈಗ ಬೆಂಗಳೂರು ಟು ಹೈದರಾಬಾದ್ ವಂದೇ ಭಾರತ್ ಟ್ರೈನ್ ಬಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಆಗುತ್ತೆ. ಎರಡೂ ಕೂಡ ಐ ಟಿ ಸಿಟಿಗಳು, ಪ್ರಯೋಜನ ಆಗುತ್ತೆ. ಇದರಿಂದ ಹೊಸ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಟೈಮ್ ಕಡಿಮೆ ಆಗುತ್ತೆ ಅಂತ ನೋಡೋಣ. ಸಾಕಷ್ಟು ಜನರ ಕಾಯ್ತಾ ಇದ್ದಾರೆ ಹೈದರಾಬಾದ್ ಟು ಬೆಂಗಳೂರು ವಂದೇ ಭಾರತ್ ಬರುತ್ತಾ ಅಂತ. ಅಂದರೆ ಅವಧಿ ಕಡಿಮೆ ಆಗುತ್ತೆ. ಈಗಾಗಲೇ ಏನು 9-10 ಅವರ್ ಇದೆ, ಅದನ್ನು 7 ಗಂಟೆಗೆ ಇಳಿಸಬಹುದು ಅನ್ನೋ ಲೆಕ್ಕಾಚಾರ. ನೋಡೋಣ ಯಾವಾಗ ಬರುತ್ತೆ. ಇನ್ನೂ ಅಧಿಕೃತವಾಗಿಲ್ಲ ಅಂತಕ್ಕಂತ ಹೇಳಿದ್ದಾವೆ. ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇಲ್ಲ. 15 ಆಗಸ್ಟ್ 15ಕ್ಕೆ ಬರ್ಬೋದು ಅಂತಿದ್ದಾರೆ. ನೋಡೋಣ. ಎಸ್, ಇನ್ನು